ವಾಲ್ಯೂಮ್ ಸ್ಟಡಿ ಎರಡು ಚಾಪ್ಟರ್ ಒಂಬತ್ತು ಪೇಜ್ ನಂಬರ್ ಇನ್ನೂರ ಎರಡು ಶಕ ಒಂದು ಸಾವಿರದ ಆರುನೂರ ನಲವತ್ತೊಂದರಲ್ಲಿ ಕ್ರಿಸ್ತ ವಿರೋಧಿಯು ಐರ್ಲೆಂಡಿನಲ್ಲಿ ಧರ್ಮಯುದ್ಧವೊಂದನ್ನು ಘೋಷಿಸಿದನು ಮತ್ತು ಜನರು ತಮ್ಮೆಲ್ಲ ಶಕ್ತಿಯ ಮೂಲಕವಾಗಿ ಪ್ರೊಟೆಸ್ಟೆಂಟರನ್ನು ಸಾಮೂಹಿಕವಾಗಿ ಹತ್ಯೆಗೈಯಬೇಕೆಂದು ಅಪ್ಪಣೆ ಕೊಟ್ಟನು ಭ್ರಾಂತಿಗೊಳಗಾದ ಆ ಜನರು ಆ ಆಗ್ನೆಯು ದೇವರ ಸ್ವರವೇ ಎಂದು ಭಾವಿಸಿ ಆಗ್ನೆಯನ್ನು ಪಾಲಿಸಲು ತಡ ಮಾಡಲಿಲ್ಲ ಪ್ರೊಟೆಸ್ಟ್ ರಕ್ತವು ಐರ್ಲ್ಯಾಂಡಿನಲ್ಲೆಲ್ಲ ಧಾರಾಳವಾಗಿ ಹರಿಯತೊಡಗಿತು ಮನೆಗಳನ್ನು ಬೂದಿ ಮಾಡಲಾಯಿತು ಪಟ್ಟಣಗಳನ್ನು ಹಳ್ಳಿಗಳನ್ನು ಬಹುತೇಕ ನಾಶಪಡಿಸಲಾಯಿತು ಕೆಲವರು ತಮ್ಮ ಬಂಧುಗಳನ್ನೇ ಕೊಲ್ಲುವಂತೆ ನಂತರದಲ್ಲಿ ತಮ್ಮ ಜೀವನಗಳನ್ನು ತೆಗೆದುಕೊಳ್ಳುವಂತೆ ಬಲತ್ಕರಿಸಲ್ಪಟ್ಟರು ಅವರ ಕಿವಿಗೆ ಬಿದ್ದ ಕಡೆಯ ಮಾತುಗಳು ಪಾದ್ರಿಗಳ ಭರವಸೆಗಳು ಅದೇನೆಂದರೆ ಮರಣಯಾತನೆಯು ನಿತ್ಯ ಯಾತನೆಯ ಪ್ರಾರಂಭ ಎಂಬುದೇ ಸಹ ಸಹಸ್ರರು ಜನರು ಬೇರೆ ದೇಶಗಳಿಗೆ ವಲಸೆ ಹೋಗುವ ಪ್ರಯತ್ನದಲ್ಲಿ ಚಳಿ ಮತ್ತು ಹಸಿವಿನಿಂದ ಮೃತಿ ಹೊಂದಿದವರು ಕವನ್ ಎಂಬ ಒಲ್ಲಿ ಹನ್ನೆರಡು ಮೈಲುಗಳ ರಸ್ತೆಯ ಗಾಯಗೊಂಡ ಪಾ ಪಾಲಕರ ಪಾಲಾಯನಗಾರರ ರಕ್ತದ ಕಲೆಗಳಿಂದ ತುಂಬಿತು ಅರವತ್ತು ಮಕ್ಕಳನ್ನು ತಂದೆ ತಾಯಿಗಳನ್ನು ಕ್ರೂರವಾಗಿ ಭೇಟಿಯಾಗಿ ಬೇಟೆ ಭೇಟಿಯಾಗಿ ಪಲಾಯನದಲ್ಲಿ ಆ ಮಕ್ಕಳು ತ್ಯಜಿಸಲ್ಪಟ್ಟರು ಯಾರಾದರೂ ಅವರಿಗೆ ಯಾವುದೇ ರೀತಿಯ ಸಹಾಯ ಮಾಡಿದರೆ ಅಂಥವರನ್ನು ಅವರ ಪಕ್ಕದಲ್ಲೇ ಹೂಳಲಾಗುವುದೆಂಬ ಬೆದರಿಕೆ ಒಡ್ಡಲಾಯಿತು ಫರ್ಮೋಗ್ ಎಂಬಲ್ಲಿ ಹದಿನೇಳು ಕಿಲ್ಕ್ನಿಯಲ್ಲಿ ಎಪ್ಪತ್ತೆರಡು ವಯಸ್ಕರನ್ನು ಸಚಿವವಾಗಿ ಹುಣಲಾಯಿತು ಉಲ್ಸ್ಟೆರ್ ಪ್ರಾಂತ್ಯದಲ್ಲಿಯೇ ಒಂದು ಒಂದು ಲಕ್ಷದ ಐವತ್ನಾಲ್ಕು ಸಾವಿರ ಪ್ರದರ್ಶಂತರು ಒಟ್ಟಾಗಿ ಹತ್ಯೆಗೈಯಲಾಯಿತು ಅಥವಾ ಐರ್ಲೆಂಡಿನಿಂದ ಗಡೀಪಾರು ಮಾಡಲಾಯಿತು ಓನಿಯಲ್ ಎಂಬ ಐರ್ಲೆಂಡಿನ ಮುಖ್ಯ ಗುರುವು ಇದನ್ನು ಧಾರ್ಮಿಕ ಭಕ್ತಿಯುಳ್ಳ ಮತ್ತು ನ್ಯಾಯಯುತವಾದ ಯುದ್ಧವೆಂದು ಪ್ರಕಟಿಸಿದನು ಮತ್ತು ಪೋಪ್ ಉರ್ನಾಬನ್ ಮೇ ಒಂದು ಸಾವಿರದ ಆರುನೂರ ನಲವತ್ತ್ಮೂರರಲ್ಲಿ ಪೋಪನ ಶಾಸನವೊಂದನ್ನು ಹೊರಡಿಸಿ ವಿನಾಶಕಾರಿ ಸಂಪ್ರದಾಯ ಬಹಿ ಬಹಿರವಾದವರ ಸೋಂಕು ರೋಗಗಳನ್ನು ಬುಡಮೇಲು ಮಾಡುವಲ್ಲಿ ಧೀರತೆಯಿಂದ ತಮ್ಮಲ್ಲಿರುವುದನ್ನೆಲ್ಲ ಸಮರ್ಪಿಸಿದವರ ಎಲ್ಲ ಪಾಪಗಳ ಕ್ಷಮಾಪಣೆಯನ್ನು ಸಾರಿ ತಿಳಿಸಿದನು ಕ್ರಮಬದ್ಧ ವಿಚಾರಣೆ ಮತ್ತು ಪವಿತ್ರ ಕಾರ್ಯಸ್ಥಾನ ಈ ಧರ್ಮಯುದ್ಧದ ಉತ್ಸಾಹಿ ನೇತಾರನಾಗಿದ್ದ ಡಮ್ ಡಮ್ನಿಕ್ ಎಂಬುವವನಿಗೆ ಈ ಘೋರ ವಿಚಾರಣೆಯನ್ನು ಸೃಷ್ಟಿ ಪಡಿಸುವ ಗೌರವವನ್ನು ನೀಡಲಾಯಿತು ಬೆನೆಡಿಕ್ಟ್ ಎಂಬ ಆತನು ಸಂತ ಡಮ್ನಿಗ್ಗೆ ಈ ವಿಚಾರಣೆಯ ಮೊಟ್ಟಮೊದಲ ಮಹಾ ವಿಚಾರಣೆ ಅಧಿಕಾರಿಯ ಸ್ಥಾನವನ್ನು ಹೊರಿಸುವಲ್ಲಿ ಉತ್ಸಾಹ ತೋರಿದನಾದರೂ ಈ ಆಲೋಚನೆಯನ್ನು ಮೊದಲಿಗೆ ಸಲಹೆ ಮಾಡಿದ್ದು ಪೋಪ್ ಇನ್ನೋಸೆಂಟ್ ಎಂಬುವವನಿಗೂ ಅಥವಾ ಸಂತ ಡಾಮಿಕ್ ಎಂಬುವವನಿಗೂ ಎಂಬುದರ ಬಗ್ಗೆ ಅನುಯಾಯಿಸಿದನು ಅದನ್ನು ಮೊದಲಿಗೆ ಪೋಪ್ ಇನೋಸೆಂಟ್ ಕ್ರಿಸ್ತಶಕ ಒಂದು ಸಾವಿರದ ಇನ್ನೂರ ನಾಲ್ಕರಲ್ಲಿಯೇ ಸ್ಥಾಪಿಸಿದ್ದನು ಸಂತ ಡಾಮಿಕ್ ಎಂಬ ಅನುಯ ಅಮಾನುಷ ವ್ಯಕ್ತಿಯಾಗಿದ್ದನು ಸಹಾನುಭೂತಿಯ ಯಾವ ಭಾವನೆಗಳೂ ಇಲ್ಲವನವನಾಗಿದ್ದನು ಆತನು ತನ್ನ ಮುಖ್ಯ ಸಂತೋಷವನ್ನು ಚಿತ್ರಹಿಂಸೆ ಮತ್ತು ದುಃಖ ವ್ಯವಸ್ಥೆಯ ದೃಶ್ಯಗಳಲ್ಲಿ ಕಾಣುತ್ತಿದ್ದನು ಅಲ್ಬಿನ್ಯಸ್ ವಿರುದ್ಧವಾದ ಧರ್ಮಶಾಸ್ತ್ರ ಯುದ್ಧದಲ್ಲಿ ತನ್ನ ಕೈಯಲ್ಲಿ ಶಿಲುಬೆಗೆ ಹಾಕಿದ ಕ್ರಿಸ್ತನ ಪ್ರತಿಮೆಯನ್ನು ಹಿಡಿದು ಆತನು ಪವಿತ್ರ ವಿದ್ ಯುದ್ಧ ವೀರರನ್ನು ನಡೆಸುತ್ತಿದ್ದನು ಮತ್ತು ಅವರನ್ನು ಮರಣದ ಮತ್ತು ನಾಶನದ ಕಾರ್ಯಕ್ಕೆ ಪ್ರೋತ್ಸಾಹಿಸುತ್ತಿದ್ದನು ಕ್ರಮಬದ್ಧ ವಿಚಾರಣೆ ಮತ್ತು ಪವಿತ್ರ ಕಾರ್ಯಸ್ಥಾನವು ಈ ದಿನ ರೋಮನ್ ಕ್ಯಾಥೋಲಿಕ್ ಸಭೆಯ ನಾಸ್ತಿಕರ ಅವರ ದೃಷ್ಟಿಯಲ್ಲಿ ಪಾಶಾಂಡಿಗಳು ಹುಡುಕುವಿಕೆ ನಿಗ್ರಹ ಮತ್ತು ಅವರಿಗೆ ಶಿಕ್ಷೆ ನೀಡುವ ಮತ್ತು ರೋಮ್ ಚರ್ಚಿನ ವಿರೋಧವಾದ ಉಳಿದ ಅಪರಾಧಗಳನ್ನು ವಿಚಾರಿಸುವ ನ್ಯಾಯಪೀಠವಾಗಿದೆ ಆದರೆ ಡಾಮಿನಿಕನ ದಿನದಲ್ಲಿ ಯಾವುದೇ ನ್ಯಾಯಪೀಠಗಳಿರಲಿಲ್ಲ ಅಥವಾ ಚಿತ್ರಹಿಂಸೆಯ ಸಾಧನೆಗಳು ಸಾಧನಗಳನ್ನು ಸಮರ್ಪಕಗೊಳಿಸಿ ನಂತರದ ದಿನಗಳಲ್ಲಿ ಪ್ರದರ್ಶಿಸುವವರಿರಲಿಲ್ಲ ಪರಂತು ಡಾಮಿಕನು ಅಂತಹ ವ್ಯವಸ್ಥೆಯ ಇಲ್ಲದೆ ಕೀಲುಗಳನ್ನು ತಪ್ಪಿಸುವುದು ನರಕಗಳನ್ನು ನರಗಳನ್ನು ಕೆತ್ತು ಹಾಕುವುದು ಅಥವಾ ಆತನ ಯಜ್ಞ ಪಶುಗಳಾದವರ ಕೈಪಾಲುಗಳನ್ನು ಹಾಕುವ ಅಪರ ಅಪಹಾರವಾದ ಚಿತ್ರಹಿಂಸೆಯ ಸಾಧನಗಳನ್ನು ಕಂಡುಕೊಂಡಿದ್ದನು ಇಲ್ಲವೇ ಯಾರಾದರೂ ಅಪರಾಧ ನಿರ್ಣಯವನ್ನು ಇತರ ಸಾಧನಗಳಿಂದ ಅಲುಗಾಡಿಸಲಾಗ ಅಲುಗಾಡಿಸಲಾಗದಿದ್ದಲ್ಲಿ ಯಾರು ತಮ್ಮ ನಂಬಿಕೆ ಮತ್ತು ನಿರ್ಬಂಧತೆಯನ್ನು ನಿರಾಕರಿಸುವುದಿಲ್ಲವೋ ಅಂತಹ ಪೇಚಿನ ಪರಿಸ್ಥಿತಿಯಲ್ಲಿ ಅವರನ್ನು ಸುಟ್ಟು ಹಾಕಿಬಿಡುತ್ತಿದ್ದನು ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ